ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಏನು ಮಾಡಬೇಕಾಗಿದ್ರಿಪ್ಪ ಕಲಾ ಪ್ರೇಕ್ಷಕರಲ್ಲಿ ಕಲಾ ಪಂಡಿತರಲ್ಲಿ ಕಲಾ ರಸಿಕರಲ್ಲಿ ಕೂಡ 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 ಮತ್ತೊಮ್ಮೆ ಮಗದಮ್ಮ ಎನ್ನೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅರುಣನ ಒಂದು ಕಡೆ ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರಿಪ್ಪ ಜ್ಞಾನಿ ಮಾತ ದಿಟ್ಟಂತ ಹೂಗಳನ್ನು ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರಲ್ಲ ಪಂಡಿತರಲ್ಲ ಪಂಡಿತರೇನಲ್ಲ ಕಣ್ಣಿಗೆ ಕಾಣೋದು ಚಕ್ಕ ಬಂಗಾರ ಅಲ್ಲ ಹೌದು ಹೌದು ಹೊರಗಲ್ಲಿ ಹಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ನಮ್ಮ ಕುಮಾರ ಕಕ್ಕಯ್ಯ ಹೇಳಿದ್ರಪ್ಪ ಮಾತಿದು ಯಾಕೆ ಹೇಳಿದ್ರು ಅನ್ನೋದು ವಿಚಾರ ಮಾಡ ಯಾಕ್ರಿಪ್ಪ ಬಿಟ್ಟಿರತಕ್ಕಂತ ಹೂಗಳನ್ನು ಹೊಲದೊಳಗೆ ಹತ್ತಿನ ಬಿತ್ತು ತೊಗರಿನ ಬಿತ್ತು ಹೌದು ಹೌದು ಇನ್ನಿತರ ದವಸ ಧಾನ್ಯಗಳನ್ನು ಬಿತ್ತು ಹೌದು ಕರೆ ಬಿತ್ತಿರತಕ್ಕಂತವುಗಳನ್ನೆಲ್ಲ ಹೂವಾಗಿ ಹೌದು ಹೌದು ಮಂಜಾಗಿ ಬಿಡ್ತಾವ ಕಾಯಾಗಿ ಕಾಳಾಗಿ ನಮ್ಮ ಬಾಯಾಗ ಬಂದು ಬೆಳಂಗಿಲ್ಲ ಮಗನ ಹೌದು ಹೌದು ಸ್ವಲ್ಪ ಎಣ್ಣೆಗೆ ಗಜ್ಜಿಗೆ ಉದುರ್ತಾವ ಸ್ವಲ್ಪ ಮಂಜಿಗೆ ಉದುರ್ತಾವ ಹೌದು ಇನ್ನಿತರ ಕೆಲ ಕೆಲ ಒಂದೊಂದು ಕುದುರ್ತಾವ ಹೌದು ಹೌದು ಹೌದಿಲ್ಲ ಬಿಟ್ಟಂತ ಹೂಗಳನ್ನ ಕಾಯ ಕಟ್ಟುವುದಿಲ್ಲ ಪುರಾಣ ಹೇಳೋರಲ್ಲ ಪಂಡಿತರಲ್ಲ ಹೌದು ಹೌದು ಒಬ್ಬ ಮುತ್ಯ ಕೂತು ಕಟ್ಟಿ ಮೇಲೆ ಕೂತು ಪ್ರವಚನ ಹೇಳ್ತಿದ್ನಂತ ಹೌದು ಹೌದು ಹೆಂಗ್ ಹೇಳ್ತಿದ್ರಿಪ್ಪ ಏನತ್ತ ಪ್ರವಚನ ಹೇಳ್ತಿದ್ನಂತ ಅಲ್ಲ ನೀವು ಯಾರು ಬದನೆಕಾಯಿ ತಿನ್ನಬೇಡ್ರಿ ಬದನೆಕಾಯಿ ತಿಂದ್ರಪ್ಪ ಅಂತಂದ್ರೆ ನಿಮಗೆ ರೋಜ ರೋಗ ರುಜಿನಗಳಾಗ್ತಾವು ಹೌದು ಹೆಲ್ತ್ ಕೆಟ್ಟ ಹೋಗಿಬಿಡ್ದ ತಿಳ್ಕೊಂಡು ಮುತ್ಯ ಕಟ್ಟಿ ಮೇಲೆ ಕೂತು ಹೇಳ್ತಿದ್ನಂತ ಹೌದು ಹೌದು ಆ ಮುತ್ಯ ಇಟ್ಟೆಲ್ಲ ಹೇಳಿ ಮನೆಗೆ ಹೋಗಿ ಆಯಿ ಕೈಲಿ ಅಡ್ಗಾಯಿ ಮಾಡ್ಕೊಂಡು ಹೊಡಿತಿದ್ನಂತ ಹೌದು ಹೌದು ಅದಕ್ಕ ಕಣ್ಣಿಗೆ ಕಾಣದಲ್ಲ ಚಕ್ಕ ಬಂಗಾರ ಅಲ್ಲ ಹೊರಗಲ್ಲಿ ಹಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ಹೌದು ಹೌದು ಹಿಂಗಂದ್ರೆ ಏನ್ರಿಪ್ಪ ಹಿಂಗಂದ್ರೆ ಏನ್ ಅರುಣ್ ಮತ್ತೆ ಕೇಳಿದ್ರೆ ಹೌದು ಆ ಜಾತ್ರೆಯಾಗಿ ಏನು ಸಿಗುತ್ತಾವ ನೋಡು ಹೌದು ಹೌದು ಬೋರಮಾಳ ಸರ ಎಕ್ಸರ ಗುಂಡ ಹೌದು ಹೌದು ಹಿತಾಳಿ ಅಪ್ಪ ತಾಮ್ರ ಹೌದು ಹೌದು ಇವೆಲ್ಲ ಸಿಗುತ್ತಾವ ಸಿಗುತ್ತಾವ ಕರೆ ಹೆಣ್ಮಕ್ಳ ಕೊಳ್ಳಾಗಿದ್ದಿದ್ದೆಲ್ಲ ಚೊಕ್ಕ ಬಂಗಾರ ಅಲ್ಲ ಹೋಗ್ಬೇಡ ಕಾಗೆ ಬಂಗಾರ ಇರ್ತದ ಅರ್ಧ ಚೊಕ್ಕ ಬಂಗಾರ ಇರ್ತದ ಹೌದು ಹೌದು ಆ ಚೊಕ್ಕ ಬಂಗಾರ ಅನ್ನೋದು ನಾವು ತಿಳ್ಕೊಬೇಕಾದ್ರ ಒಳಗೆ ಹೊರಗಲಿಗೆ ಹಚ್ಚಿ ತಿಕ್ಕಬೇಕಾಗ್ಯದ ತಿಕ್ಕಬೇಕಾಗ್ಯದ ಅಂತ ಹೇಳಿದ್ರು ಹೌದು ಹೌದು ಅದಕ್ಕ ಇವತ್ತಿನ ದಿವಸ ಏನಾಗ್ಯದ್ರಿಪ್ಪ ನಮ್ಮ ದುತ್ತುರ್ಗಾವಿ ಗ್ರಾಮದೊಳಗ ಜನ ಬಹಳ ಮಾರ್ಮಿಕವಾಗಿ ಕೂಡ ಅದ ಕೂಡ ಅದ ಹೌದಿಲ್ಲ ಈಗಾಗಲೇ ನಮ್ಮ ಸರಿಜೋಡಿ ಹಿರಿ ಕಲಾವಿದ ನಮ್ಮ ರಾಸನಿಗೆ ದೇವ ಒಂದು ಮಾತು ಹೇಳ್ದ ಏನ್ ಹೇಳಿದ್ರಿಪ್ಪ ಹಿರಿ ಕಲಾವಿದ ಅಲ್ಲ ಗವಸಾವಳಿಗೆ ರೇವಣ ಸುತ್ತ ಅಣ್ಣ ಅಣ್ಣ ಏನು ತಿಳಿದೆ ಮಾತಾಡನ್ನೋ ತಿಳಿಲಾರ್ದೆ ಮಾತಾಡೋನೋ ನನಗೆ ಹೊಟ್ಟೆ ಗೊತ್ತಿಲ್ಲ ಇನ್ನೊಂದು ಮಾತ ಬೇರೆ ಮಾತಾಡದ ಹೇಳ್ದಾವ್ ಹೌದು ಹೌದು ಮಾತ ಮ್ಯಾಲ ಅಣ್ಣ ಬುಡುಕೇನ ಗೊತ್ತನ ಇವ್ರೆಲ್ಲ ಹಗಲತ್ತ ಬ್ಯಾಟ್ರಿ ಹಿಡಿತಾರ ಹೌದು ಹೌದು ಅಲ್ಲದು ಮುಳ್ಳ ಹಡ್ಸಿಕೊಂಡು ಹಿಡಿದಿರ್ಬೇಕು ನೀ ಯಾಕೆ ಇಲ್ಲಿ ಹೇಳಕತ್ತಿ ಮಾತ ಹೌದು ಹೌದು ಹಗಲತ್ತ ಬ್ಯಾಟ್ರಿ ಬೇರೆ ಹಿಡಿದಿರ್ಬೇಕು ಅಲ್ಲ ಹಗಲತ್ತ ಬ್ಯಾಟ್ರಿ ಹಿಡುವಂತ ಹುಚ್ಚದ್ರೆ ಯಾರು ಮಾತಾಡ್ತಾರೆ ನೀವು ರಾಸನಿಗೆ ದೇವ ಮಾಸ್ತಾರ ಅವ್ರು ರಾಸನಿಗೆ ದೇವ ತಮ್ಮ ಗನಸಾವಳಿಗೆ ರೇವಣ ಸುತ್ತ ಮಾಸ್ತಾರ ಅಣ್ಣೊಂದು ಕೂಡನೆ ಆ ರೇವಣ ಸುತ್ತ ಅಣ್ಣತ್ ಮೇಲತ್ತಿದೆ ಹಗಲತ್ತು ಬ್ಯಾಟ್ರಿ ಹಿಡಿತಾರತ್ತಿದೆ ನೀ ಯಾರಿಗೆ ಹುಟ್ಟಿದೆ ನಾ ಯಾರಿಗೆ ಹುಟ್ಟಿನಿ ಪಡ್ಡಿ ಕಚ್ಚಕರು ಸ್ವಲ್ಪ ವಿಚಾರ ಮಾಡ್ರಿ ದೈವ ಹೋದ ಪಳಗಳಿಗೆ ಹೇಳಿ ನಮ್ಮ ಸರಿಜೋಡಿ ಕಲಾವಿದರಿಗೆ ನಾನು ಇವತ್ತ ಬೀರಪ್ಪ ಮಾಳಪ್ಪನ ಎರಡು ಮ್ಯಾಳ ಕೂಡ್ಯಾವತ್ತಂದ್ರ ಇವ್ ಮಾಳಪ್ಪ ಬೀರಪ್ಪನ ಮಕ್ಕಳದಾವ್ ಎರಡು ಒಂದೇ ಗುರುವಿನ ಮಕ್ಕಳದಾವ್ ಒಂದು ಕಣ್ಣಾಗ ನೀರು ಬಂದ್ರ ಒಂದು ಕಣ್ಣಾಗ ರಕ್ತ ಬರ್ತಂದ ಕೂಡ ಹೇಳ್ದ ನೀವು ಹಗಲತ್ತ ಬ್ಯಾಟ್ರಿ ಹಿಡಿತಿರತ್ತಂದ್ರ ಬೀರಪ್ಪ ಮಾಳಪ್ಪ ಬಿಟ್ಟು ಬ್ಯಾರ ದೇಕಿ ಹರ್ದ ಅನ್ನಕ್ಕೆ ಅಮೃತ ಬಾಯಿ ಅಲ್ಲ ತುಕ್ಕ ಪ್ರಾಯ ಅಮೃತ ಬಾಯಿ ಉದರಿಂದ ಮಾಳಪ್ಪ ಹುಟ್ಟದ ಮುಂದೆ ಸೂರಾದೇವಿದಿಂದ ಬೀರಪ್ಪ ಹುಟ್ಟದ ಹೌದ ಅತ್ತ ಬೀರಪ್ಪನೇ ಅಟ್ಟ ಶಾಣೆ ಇತ್ತಪ್ಪ ಅಂತಂದ್ರ ಮಕ್ಕಳು ಹಗಲತ್ತ ಬ್ಯಾಟ್ರಿ ಹಿಡಿಯುವಂತ ಶಕ್ತಿ ಕೊಟ್ಟಾನೇನವ ಏನು ಮಾತಾಡ್ತಿದ್ದೀನಿ ನೀನು ನೋಡ್ರಿ ಬಾಯದತ್ತು ಮಾತಾಡ್ತಿದ್ದ ನೋಡ್ರಿ ಬಂಬಾಯತ್ತು ಮಾತಾಡಕತ್ತಿ ನಾವೇ ಮಾತಾಡ್ತೀರ ಅದೊಂದು ಮಾತು ಹೇಳ್ದ ಹೌದಾ ನಾವು ಹಸಲಕ್ ಹೋಗೋಣ ಏನ ಅಂತಿರ್ಲದ ಇರ್ಲಿ ನಾವು ಹಸಲಕ್ ಹೋಗ್ತೇವ ಅವ್ರು ಹೊರಗೆ ಐಲಿ ಇರ್ತಾರ ಇರ್ಲಿ ಹಂಗೇನಿಲ್ಲ ಮಾತಾಡೋದು ಶುದ್ಧ ಮಾತಾಡೋದು ಅಷ್ಟೇ ಹೌದು ಹೌದು ಒಂದು ಮಾತು ಹೇಳ್ದ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ಆಗಮ ಒಂದು ನೂರ ಎಂಟು ಉಪನಿಷತ್ ಕುಡ್ದು ಬಂದಂಗೆ ಹೌದು ಆಧ್ಯಾತ್ಮದಗರ ಕೇಳು ಹದಿನೆಂಟರಗರ ಕೇಳು ಹಾಲು ಮತದಗರ ಕೇಳು ಸರ್ವಜ್ಞ ಮೊಮ್ಮಗದಿ ನೀನು ಹೌದು ಹೌದು ಸರ್ವಜ್ಞ ಮೊಮ್ಮಗಿರಿ ಮೊಮ್ಮಗರಿ ಪ್ರವ ಅಲ್ಲಿ ಏನು ಮಾತಾಡಕತ್ತಿದ್ ಮಾಸ್ತರ್ ನೀನು ಎಲ್ಲಾ ಅರ್ಧ ಕುಡ್ದವ್ರಂಗ ಮಾತಾಡಕತ್ತಿಯಲ್ಲ ಹೌದು ಹೌದು ಸರ್ವವನ್ನು ಬಲ್ಲಿದವನ್ನ ಸರ್ವಜ್ಞ ಅಂತ ಹೇಳ್ಯಾರ ಹೌದು ಹೌದು ನಾ ಹೋದ ಪಳೆದೊಳಗೊಂದು ಮಾತು ಹೇಳಿದ್ದೆ ಅವ್ರನ್ನ ಏನ್ರಿಪ್ಪ ಮಾತಾ
ಇವತ್ತಿನ ದಿವಸ ಬೀರಪ್ಪ ಮುತ್ಯ ಮತ್ತು ಮಾಳಪ್ಪ ಮುತ್ಯನ ಸೇವಾ ನೀವು ಮಾಡೋದ್ರಿಂದ ನಿಮ್ಮಲ್ಲಿದ್ದಿರ್ತಕ್ಕಂತ ಪಾಪ ಒಂದು ತಿಳಿದು ಮಾಡಿರ್ತೀರಿ, ಒಂದು ತಿಳಿದು ಇದ್ರು ಮಾಡಿರ್ತೀರಿ. ಹೌದೌದು, ಅಂತ ಪಾಪಗಳೆಲ್ಲ ನಶ್ವರ ಆಗ್ಬೇಕಾದ್ರೆ ಇವತ್ತಿನ ದಿವಸ ಹೌದು ಮುತ್ಯನ ಸೇವಾ ಮಾಡಿದ್ರಪ್ಪ ತಂದ್ರೆ ಸಬದಾ ಕೈ ಎತ್ತಿ ಹೇಳ್ತೀನಿ ನಷ್ಟ ಆಗಿ ಹೋಗ್ತಾ ಒಂದು ಕೂಡಲಿ ಅಂದ. ಅವ್ರು ಏನ್ ಹೇಳ್ತಾರಿಪ್ಪ? ಹಾಡಿಕೆಗೆ ತಂದು ಹಚ್ಚ ನೋಡ್ ಹಾಡಿಕೆಗೆ. ಹೌದಾ? ಹಾಡಿಕೆ ಒಳಗರೆ ಏನೇನು ಇಲ್ಲಿ ಜನಪದ ಹಾಡಕತ್ತಿವೆ, ಏನಿದೇನು ಚಿತ್ರರಂಗದೊಳಗೆ ಇನ್ನ ಹಾಡ ಹಾಡಕತ್ತಿವೆ ನಾವು? ಹೌದೌದು, ಬೀರಪ್ಪ ಮಾಳಪ್ಪನ ಸೇವನ ಮಾಡಕತ್ತಿವಲ್ಲ, ಸೇವಾ ಮಾಡಕತ್ತೇವು. ಇವ್ರ ಬಿಟ್ಟು ಯಾರ ಸೇವ ಏನ್ರ ಮಾಡಕತ್ತೀವಪ್ಪ? ರಾಸನ ಇದ್ದೇವಪ್ಪ, ಏನ್ ಮಾತಾಡ್ತೀರಿ? ನಾ ಏನ್ ಹೇಳಿನಿ, ಇವತ್ತಿನ ದಿವಸ ಬೀರಪ್ಪ ಮುತ್ಯ ಮಾಳಪ್ಪ ಮುತ್ಯನ ಹಾಡಿಕೆ ನಡೆದವಪ್ಪ ಅಂತಂದ್ರೆ, ಬೀರಪ್ಪ ಮುತ್ಯ ಅಂದ್ರೆ ಮಾಳಪ್ಪ ಮುತ್ಯನ ನಾಮಸ್ತೋತ್ರ ಮಾಡಕತ್ತೀವಿ, ಇವತ್ತಿನ ದಿವಸ ಅವನು ಸೇವಾ ಮಾಡಿದಪ್ಪ ಅಂತಂದ್ರೆ ನಾವು ಮಾಡಿರ್ತಕ್ಕಂತ ಪಾಪ ಕರ್ಮದಿಗಳೆಲ್ಲ ನಷ್ಟ ಆಗಿ ಹೋಗ್ತಾ ಅಂತ ಹೇಳಿ ನಶೀಶ ಆಗಿ ಹೋಗ್ತಾ ನಾವು ಹೇಳಿದೇವು. ಮತ್ ಪಕ್ಕ ತಿಳ್ಕೊ, ತಿಳ್ಕೊಂಡು ಉಳ್ಕೊ, ಉಳ್ಕೊಂಡು ಮುಂದೆ ಬಳ್ಕೊ. ಹೌದು, ನಾನು ಕಿವಿಯದವ ತೂತು ಪಕ್ಕದವು. ಹೌದು, ಹಸಿಗೆ ಹಸಿಗೆ ಹೇಳಿ ಹಾಸಿಗೆ ಕರ್ಕೊಂಡು ಕುಳಿನ ಬಿಸಿ ಹೇಳಿ ಮೂರು ಮಾತು ಕೌದಿ ಹರಿದಿ ತಟ್ಟಿದ್ರು. ಮಾತ ಏನ್ ಮಾತಾಡ್ಲಿಕ್ಕೆ ವಿಚಾರ ಮಾಡಿ ಮಾತಾಡ, ಆದ್ರೂ ಒಂದು ಮಾತು ಕರೆಕ್ಟ್ ಕೇಳದ ನೀನು. ಏನ್ರಿಪ್ಪ? ಇರವಿ 84 ಲಕ್ಷ ಜೀವ ರಾಶಿ, ಇರವಿ 84 ಲಕ್ಷ ಜೀವ ರಾಶಿ, ಇವಕ್ಕೆಲ್ಲ ಅನ್ನ ನೀಡಿರುವಂತಹ ಭಗವಂತ ಶ್ರೇಷ್ಠ ದಾನ ಅಂದ ಕೂಡಲೇನೆ ಒಳಗೊಂದು ಪ್ರಶ್ನೆ ಕೇಳ್ಯಾರ. ಏನ್ರಿಪ್ಪ ಪ್ರಶ್ನೆ? ಇರವಿ 84 ಲಕ್ಷ ಜೀವ ರಾಶಿಗಳಿಗೆ ಗುಣಗಳು ಎಷ್ಟದಾವು? ಇರುವಿಗೆ ಇರುವ 84 ಲಕ್ಷ ಜೀವರಾಶಿಗಳಿಗೆ ಗುಣಗಳು ಎಷ್ಟು ಅದಾವಪ್ಪ ಅಂತ ನನ್ನ ಪ್ರಕಾರ. ಹೌದೌದು, ಜನಪದರ ಬಾಯಲ್ಲಿ ಹಾಲು ಮತ್ತು ಇತಿಹಾಸದೊಳಗ ಚೌಗುಲ ರಾಮಪ್ಪ ಭೀಮಪ್ಪ ರಾಮಪ್ಪ ಅವರು ಬರೆದಿರ್ತಕ್ಕಂಥ ಪುರಾಣದೊಳಗ ಹೌದು ಅದರೊಳಗ ಮೂರು ಪ್ರಕಾರಗಳ ಗುಣಲಕ್ಷಣಗಳಾದ. ಹೌದೌದು, ಯಾವತ್ತು ಕೇಳಿದ್ರ ಅವ್ಯಾವರಿಪ್ಪ ಅವು? ಮೂರು ಗುಣಗಳಾವಪ್ಪ ಅಂತ ಕೇಳಿದ್ರು, ಕರುಣಾಮಯಿ, ಆಮೇಲೆ ಸತ್ವ ಗುಣ, ಶಾಲಿಗೆ ಅಂತಕ್ಕಂಥವು. ಈ ಮೂರು ಗುಣಗಳದಾವು, ಉತ್ತರನ್ನು ಬಿಟ್ಟು ನಮ್ಮ ಕಡೆಗೆ ಮೂರದಾವು. ಹೌದು, ಸತ್ವ ಗುಣ, ರಜಗುಣ, ತಮಗುಣ ಅಂತ ಹೇಳಿ. ಇವ್ರು ಬಿಟ್ಟು ಬೇರೆ ಇತ್ತಂದ್ರ ದೇವು ತಮ್ಮ ನಿನಗ ಮುಂದಿನ ಪಳ ಕೇಳ್ತೀನಿ, ಒಟ್ಟಾಗಿ ಅಡ್ಡಣಿಸದು ಹೇಳ್ಬೇಕ. ಹೌದೌದು, ಹೌದಿಲ್ಲ? ಆ ಮಾತು ಹೆಂಗಾಗಿರ್ಬೇಕಂತ ಕೇಳಿದ್ರ ರಸಿ ಕನ್ನಡಿನ ಮಾತು ಶಶಿ ಹೊಡಿಸಿ ಬಂದಂತೆ ಹೀಗಿರ್ಬೇಕು ಮಾತು. ಮಾತು ಮಾತಾಡಿದ್ರ ಬೇರೆ ಬೇರೆನೆ ಆಗಿರ್ಬಾರ್ದು, ಕರೆ ಕೆಲಸ ಒಂದೇ ಆಗಿರ್ಬೇಕು. ಹೌದೌದು, ಅಂತ ಮಾತು ಮಾತಾಡು. ಇನ್ನೊಂದು ಮಾತಂದ ಏನ್ರಿಪ್ಪ, ನಾವು ಸೇವಾ ಮಾಡಕತ್ತೀವಿ ಅಂದ್ರೆ ಸೇವಾದೊಳಗೆ ಎಷ್ಟು ಲಕ್ಷಣಗಳಿದೆ ಅವತ್ತು ಕೇಳಿದ. ಹೌದೌದು, ಆ ಸೇವಾದೊಳಗೆ ಸಾಕಷ್ಟು ಲಕ್ಷಣಗಳದಾವ, ಇಂತಿಷ್ಟೇ ಅಂತ ಅಲ್ಲ. ನಾವು ಸೇವಾ ಮತ್ತೆ ಅದೇ ಸೇವಾ, ಅದೇ ಸೇವಾ ಅಷ್ಟೇ ತಿಳ್ಕೊಂಡಾಗ ಅಷ್ಟೇ ಪ್ರಕಾರದಲ್ಲಿ ನೀ ಯಾವ ಸೇವಾ ಮಾಡಕ್ ಬಂದಿ? ನೀ ಯಾವಾಗ ಮಾಡಕ್ ಬಂದಿ ನನಗ್ ಗೊತ್ತಿಲ್ಲ. ಇದೇ ಹೇಳ್ಬಿಡು ಮುಂದಿನ ಸಂಧಿಗೆ ಹೇಳ್ತಾನ. ಏನ್ ಮಾಸ್ತರ, ಏನ್ ಮಾತ ಎಲ್ಲರನ್ನ ಹೇಳ್ತಾರ? ಮೂರ್ಖನಿಗೆ ನೂರ್ಖಾನ ಬುದ್ಧಿ ಹೇಳಿದ್ದಾಡೇನು, ಗೊರ್ಕಲ ಮೇಲೆ ಮಳೆ ಹೋಯ್ತಾಡೇನು. ಹೌದೌದ, ಆ ಕಲ್ಲು ನೀರು ಕೊಂಬುವುದೇ ಸರ್ವಜ್ಞ ಅಂತ ಹೇಳ್ತಾ. ಹೌದೌದು, ಏನ್ರಿಪ್ಪ ಒಬ್ಬ ಮೂರ್ಖ ಮನುಷ್ಯಾಗ 100 ಸಾರ್ತಿ ಅಲ್ಲ 1000 ಸಾರ್ತಿ ಬುದ್ಧಿ ಹೇಳು, ಅದು ಕೆಲಸ ಹೊಂಡೋದಿಲ್ಲ. ಕೆಲಸ ಹೊಂಡೋದಿಲ್ಲ, ಆಕಾಶದ ಬೀಳ್ತಕ್ಕಂತ ಹನಿ ಫಲವತ್ತತೆ ಮಣ್ಣಿನೊಳಗ ಕೂಡಿತ್ತಂದ್ರೆ ಅಲ್ಲೊಂದು ಬೀಜ ನಾಡ್ತದ. ಹೌದೌದು, ಮತ್ತೆ ಗೊರ್ಕಲ್ ಮೇಲೆ ಹನಿ ಬಿತ್ತಂದ್ರೆ ಇಲ್ಲೇನ್ರಿ ಬೀಜ ನಾಟಂಗದನ? ಏ ಬೀಜ ನಾಡದ್ರಿ ಅದು. ಹಂಗೊಬ್ಬ ಮೂರ್ಖ ಮನುಷ್ಯಾಗ 1000 ಸಾರ್ತಿ ಬುದ್ಧಿ ಹೇಳು. ಹೌದು, ಬುದ್ಧಿ ತಲೆಗೆ ಹತ್ತದಲ್ಲ, ನೀ ತಲೆನೂ ಕೆಲಸವನ್ನ ಹೋಗಬೇಡ. ಅದಕ್ಕೆ ಇರ್ಲಿ ಇರ್ಲಿ, ಬಹಳ ನಮ್ಮ ಸರಿಜೋಡಿ ಹಿರಿಕಲಾಗದು ಬಹಳ ಮಾರ್ಮಿಕರು, ಬಹಳ ಬುದ್ಧಿಜೀವಿಗಳು, ಬಹಳ ಶಾಣ್ಯರು, ಬಹಳ ಪುರಾಣಕಾರರು. ಪುರಾಣಕಾರ ಹೇಳ್ಯಾರ ನಿಮ್ ಮುಂದೆ ಎಲ್ಲ ಅವರು 18 ಹಾಲು ಮತ್ತೆ ಅರ್ಕೊಂಡು ಕುಡದಾರ ಅದಾರ ಅಂತ ಹೇಳ್ಯಾರ. ಇಷ್ಟುರ್ದಾಗ ನಾ ಅರ್ಕೊಂಡು ಕುಡ್ದಿನಿ, ಮುಂದಿನ ಪಳಕ್ಕೆ ಏನ್ ಮಾತಾಡ್ತಿ ಮಾತಾಡು, ಏನ್ ಕೇಳತಿ ಕೇಳ, ಏನ್ ಹೇಳತಿ ಹೇಳತಿ ಹೇಳ್ಯಾರ. ಹೌದೌದು, ಹೌದಿಲ್ಲ? ನಮ್ ಪ್ರಕಾರ ನಮ್ ಸರಿಜೋಡಿ ಹಿರಿಕಲಾವಿದ್ರಿಗೆ ಒಂದ್ ವಿಷಯ ಕೇಳೋದು. ಏನ್ರಿಪ್ಪ ಕೇಳಿದ್ರ ಅಂತ ಒಂದು ಹಿರಿಕಲಾವಿದ್ರನ್ನ ನಾವು ಕೆಡಕಿದ್ರೆ ಅವರಲ್ಲಿ ಇದ್ದಿರ್ತಕ್ಕಂಥ ಜ್ಞಾನ ನಮಗೆ ಸಿಗ್ತದೆ ಏನು ಅಂತ ಹೇಳಿ. ಹೌದೌದು, ಹಾಲು ಮತ್ತೊಳಗೊಬ್ಬ ಸಿದ್ಧ. ಹಾಲು ಮತ್ತೊಳಗೊಬ್ಬ ಸಿದ್ಧ, ಸಿದ್ಧ ಕತ್ತಿ ಮತ್ತಿತರ ಆಯುಧಗಳು. ಹೌದೌದು ನೋಡ್ರಿ, ಮತ್ತೆ ರೆಕಾರ್ಡಿಂಗ್ ಏರಿ ಮಾಡ್ಕೋರಿ, ಇಲ್ಲಾಂದ್ರೆ ಬುಕ್ಕದೊಳಗು ಬರ್ಕೋರಿ. ಹಾಲು ಮತ್ತೊಳಗೊಬ್ಬ ಸಿದ್ಧ ಕತ್ತಿ ಮತ್ತಿತರ ಆಯುಧಗಳನ್ನ ಇಟ್ಟು ಪೂಜಿಸ್ತಾರ ಅವನಿಗೆ. ಹೌದೌದು, ಅವನು ಲಿಂಗೈಕಿ ಆಗ್ಯಾನ, ಕರೆ ಪವಾಡಿ ಪುರುಷ ಆಗ್ಯಾನ. ಹೌದು, ಮುಂದ ಕತ್ತಿ ಮತ್ತು ಆಯುಧಗಳನ್ನಿಟ್ಟು ಪೂಜೆ ಮಾಡ್ತಾರ. ಆದ್ರೆ 5 ಮಣ್ಣಿನ ಕರಗಳನ್ನಿಟ್ಟು ಸಹಿತ 5 ಮಣ್ಣಿನ ಕರಗಳು ಸಹಿತ ಪೂಜೆ ಮಾಡ್ತಾರ. ಹೌದೌದು, ಪೂಜೆ ಯಾಕೆ ಮಾಡ್ತಾರ, ಎದ್ರ ಸಂಬಂಧ ಮಾಡ್ತಾರ, ಯಾವ ತಾಲೂಕ, ಯಾವ ಜಿಲ್ಲಾ, ಯಾವ ಊರ, ಯಾವ ಊರ, ಇಂಥ ತಾಲೂಕು, ಇಂಥ ಜಿಲ್ಲಾ, ಇಂಥ ಊರ ತಂದ್ರೆ
ಉತ್ತರಕ್ಕೂಲ್ಲ ಕರೆಕ್ಟ್ ಹೇಳೋಣ ಅವರು ಹಾಸನಿಗೆ ದೇವ ಮಾಸ್ತರ ಏನ್ ಅಡ್ಡಿಲ್ಲ ಮುಗಿದೋಯ್ತು ಮುಗಿದೋಯ್ತು ಉತ್ತರಕ್ಕೂಲ್ಲ ಮತ್ತೆ ಇನ್ನೊಂದು ಏನು ಆ ಶುತಾಟಿ ಒಳಗೆ ಏನ್ರಿಪ್ಪ ನಮ್ಮ ಸರಿಜೋಡಿ ಕಲಾವಿದ್ರ ಕೇಳಬೇಕಾಗ್ಯಾವ ಹೌದು ಏನ್ ಕೇಳೋದ ಕೇಳಿದ್ರ ಏನ್ರಿಪ್ಪ ಒಬ್ಬ ದೇಶಮುಖ ಇದ್ದ ದೇಶಮುಖ ಇದ್ದ ಬಹಳ ಸಿರಿತ್ತು ಸಂಪತ್ತು ಇತ್ತು ಧನ ಇತ್ತು ದೌಲತ್ ಇತ್ತು ಹೌದು ಆ ಭಗವಂತ ಕೊಟ್ಟು ಮರ್ತಿದ್ದ ಮರ್ತಿದ್ದ ಅಂತ ಒಂದು ಸಿರಿತನ ಗೌಡನಲ್ಲಿ ತುಂಬಿತ್ತು ಹೌದು ಆ ತುಂಬಿರತಕ್ಕಂತ ಸಿರಿತನದೊಳಗೆ ಆ 360 ಎಕರೆ ಆಸ್ತಿ ಇತ್ತು ಹೌದು ಆ ಆಸ್ತಿ ಹಾಗಿತ್ತು ಅಂತ ಕೇಳಿದ್ರೆ ಗಂಡಾಪಟ್ಟಿ ಕಪ್ಪು ಮಣ್ಣಿತ್ತು ಆ ಭೀಕರವಾಗಿರತಕ್ಕಂತ ಬರಗಾಲ ಬಿತ್ತು ಹೌದು ಬರಗಾಲ ಬಿದ್ದ ಕೂಡಲೇ ರಾಜ ಅಂದ ಏನ್ರಿಪ್ಪ ಅಲ್ಲ ಕುರುಬರಿಗೆ ಕರೆಸಿ ಕಿಶಂದ್ರ ಉಣಿಸಿ ತಿನಿಸಿ ಕಳಿಸದೇಪ್ಪ ಅಂತಂದ್ರೆ ಮಳೆ ಬರ್ತದೆ ತಿಳ್ಕೊಂಡು ಹಾಲು ಮತ್ತದ ಶುದ್ಧರಿಗೆ ಕರೆಸಬೇಕಂತ ಒಂದು ಹಬ್ಬ ಹಾಕದ ಹೌದು ಹಬ್ಬ ಹಾಕಿ ಎಲ್ಲಾ ಶುದ್ಧರನ್ನ ಕರೆಸಿ 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 ಉಣಿಸಿ ಕೇಳ್ತಿದ್ದ ಅಲ್ಲ ನೀವು ಕರೆ ಹೇಳಿದ್ರಪ್ಪ ಅಂತಂದ್ರೆ ನಿಮಗೆ ಈ ಬಂದಿಕಾನದೊಳಗೆ ಹಾಕೋದಿಲ್ಲ ಹೌದು ಆ ಬಂದಿಕಾನದ ನಿಮಗೆ ಬಿಟ್ಟು ಊಟ ಮಾಡಿ ಕಳಿಸ್ತೀನಿ ಮತ್ತೆ ಜಾರ ಕರ್ತ ಸುಳ್ಳು ಹೇಳಿದ್ರಪ್ಪ ಅಂತಂದ್ರೆ ಅದು ನಿಮ್ಮನ್ನ ಈ ಬಂದಿಕಾನದೊಳಗೆ ಹಾಕ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದ ಹೌದು ಆ ಪೂಜಾರಿ ಒಬ್ಬ ಪೂಜಾರಿ ಫಸ್ಟ್ ನೇ ಪೂಜಾರಿ ಬಂದ ಆನಂದ್ ಉಂಡ ಆ ಉಂಡು ಗೌಡ 3 ನಿಮಿಷನೊಳಗೆ ಮರಿ ಮಳೆ ಬರ್ತದ್ರೆ ದೇಶಮುಖರ ಅಂದ ಆ 3 ನಿಮಿಷ ನಿಂತು ನೋಡಿದ ದೇಶಮುಖ ಕರೆ ಮಳೆ ಬರ್ಲಿಲ್ಲ ಅದು ಆ ಈ ಪೂಜಾರನು ಸುಳ್ಳದನ್ನ ತಿಳ್ಕೊಂಡು ಬಂದಿಕಾನೆಗೆ ಒಯ್ದು ಹಾಕಿದ್ರು ಹಿಂಗೆ 20 ಮಂದಿ ಸಿದ್ಧನ ಒಯ್ದು ಬಂದಿಕಾನೆ ಒಳಗೆ ಹಾಕಿದ್ರು ಹಾಂಗ ಮುಂದೆ ಹಾಲು ಮೊದಲು ಸಿದ್ಧ ಶೀಲೆ ಹೊತ್ತು ಸಿದ್ಧ ಅದು ಆ ರಾಜನಲ್ಲಿಗೆ ಬಂದ ಕಿಶಂದ್ರ ಮಳೆ ಬೆಳಿ ಮುಂದೆ ಇದೇ ಬೆಳೀತದ 3 ನಿಮಿಷನೊಳಗೆ ನಿನಗೆ ಸಾಕಷ್ಟು ಮಳೆ ಕೊಟ್ಟಿನ ತಿಳ್ಕೊಂಡು ಆ ಸಿದ್ಧ ಬಂದ ಕಿಶಂದ್ರ ಹೇಳದಕ್ಕರ ಮಳೆ ಬಂದ ಹೌದು ಮಳೆ ಬಂದದ ಮುಂದೆ 20 ಮಂದಿ ಸಿದ್ಧರನ್ನ ಬಿಡಿಸ್ಕೊಂಡು ಹೋಗ್ಯಾನ ಹಳ್ಳಿ ಆ ದೇಶಮುಖ ಹಬ್ಬ ಹಾಕ್ತಾನ ವರ್ಷಕ್ಕೊಮ್ಮೆ ಹೌದು ಆ ವರ್ಷಕ್ಕೊಮ್ಮೆ ಹಬ್ಬ ಹಾಕಬೇಕಾದ್ರ ಆ ಶುದ್ಧನ ಮನೆಯಿಂದ ಡೊಳ್ಳ ಕೈತಾಳ ಬರ್ತಾವ ಹೌದು ಹೌದಿಲ್ಲ ಆ ಶುದ್ಧನ ಮನೆಯಿಂದ ಡೊಳ್ಳ ಕೈತಾಳ ಬರ್ತಾವ ಅಲ್ಲಿಗ ಗುಂಡ ಏನ್ ಹಾಕೊಂಡ ನೋಡು ಹಾರಿ ಹೊಡ್ಕೊಂಡಾನ ಆಮೇಲೆ ಸುರಂಗ ಹೊಡ್ಕೊಂಡಾನ ಹೌದು ಆ ಬೆತ್ತ ಹೊಡ್ಕೊಂಡಾನ ಬೆತ್ತ ಹೊಡ್ಕೊಂಡು ಮಳೆ ಕರ್ಷ ನೋಡು ಆ ಶುದ್ಧನ ಹೆಸರೇನು ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರ ಮೇಲಾಗಿ ಆ ರಾಜ್ಯದ ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಹೌದು ಮುಂದಿನ ಪಳಕ್ ನಮ್ ಸರಿಜೋಡಿ ಕಲಾವಿದ್ರು ಹೇಳ್ತಾರೆ ಹೆಚ್ಚಿಗೆ ಮಾತನಾಡದೆ ನಮ್ಮ ಸರಿಜೋಡಿ ಕಲಾವಿದ್ರಲ್ಲಿ ಇನ್ನೊಂದು ವಿಷಯ ಅದ ಏನ್ರಿಪ್ಪ ವಿಷಯ ಏನ್ ವಿಷಯ ಅಂತ ಕೇಳಿದ್ರ ಹಾ ಇಲ್ರಿ ವಿಷಯ ಇದು ಸುಮ್ ಇದು ಇಡಕತ್ತೇವ್ರಿ ಸಂವಾದ ಇಡಕತ್ತೇವ್ರಿ ಇದು ವಿಷಯ ಅಲ್ಲ ಹೆಂಗತ್ತೀರಿ ಆಯ್ತು ಆಯ್ತು ಯಾಕಲ್ಲಾಕ್ರಿ ಇವೆರಡು ವಿಷಯ ನಮ್ಮ ಸರಿಜೋಡಿ ಕಲಾವಿದರಿಗೆ ಚಾನ್ಸ್ ಹೋಗ್ತದ ಮುಂದಿನ ಪಳಕ್ ನಮ್ಮ ದೇವ ತಮ್ಮ ಹೇಳ್ತಾನಂತಕ್ಕಂತ ಒಂದು ಆತ್ಮವಿಶ್ವಾಸ ಇಟ್ಟುಕೊಂಡು ಯಥಾ ಪ್ರಕಾರ 400 ಚಾಲ ಅಂತ ನಾವು ಸರಿಜೋಡಿ ಕಲಾವಿದರಿಗೆ ಚಾನ್ಸ್ ಹೋಗ್ತದ ಸಭಾ ಶಾಂತಿ ಕೊಂಡು ಸಭಕ್ಕೆ ಮತ್ತೊಮ್ಮನಾಗಿ